ಈಗ ಅವರೇ ಟಿಪ್ಪು ಜಯಂತಿನ ಕೊಡಗಲ್ಲಿ ಉದ್ಘಾಟನೆ ಮಾಡ್ತಾ ಇದ್ರೆ, ಈಗ ಹಾಸನಲ್ಲಿ ಟಿಪ್ಪು ಜಯಂತಿ ಉದ್ಘಾಟನೆ ಮಾಡ್ತಾ ಇದ್ರೆ ಯಾರು ಮಾಡ್ತಾ ಇದ್ರೆ? ಬಿಜೆಪಿ ಅವ್ರು ಮಾಡ್ತಾ ಇದಾರೆ. ಇದೇ ಹೆಚ್ ಎಂ ರೇವಣ್ಣ ಮಾಡ್ತಾ ಇದಾರೆ. ಅಂದ್ರೆ ನಾವು ಜನತಾದಳ ಕಾಂಗ್ರೆಸ್ ಅವರು ಎಲ್ಲ ಸೇರಿದ್ದು ಟಿಪ್ಪು ಜಯಂತಿ ನಾವು ಆಚರಿಸ್ತಾ ಇರೋದು. ಬಿಜೆಪಿ ಅವ್ರು ಏನ್ ಮಾಡಿದ್ರು ಚಟ ಆಯ್ತು. ಅವತ್ತಿಂದ ಅವರು ಯಾವಾಗಿಂದ ನಾವು ಟಿಪ್ಪು ಜಯಂತಿ ಆಚರಿಸ್ಕೊಂಡು ಬಂದ್ವಿ ಅವತ್ತಿಂದ ಅವ್ರು ವಿರುದ್ಧ ಮಾಡ್ಕೊಂಡು ಬರ್ತಾ ಇರೋದು. ಇವತ್ತಿಂದ ಹೊಸದಾಗಿರಲಿಲ್ಲ, ಇವತ್ತಿಂದ ಹೊಸದಾಗಿ ಮಾಡ್ರೆ ನಾವು ಬಗ್ಗೆ ಚರ್ಚೆ ಮಾಡ್ಬೋದು, ಅವತ್ತಿಂದಾನೆ ಮಾಡ್ಕೊಂಡು ಬರ್ತಾ ಇರೋದು. ಈ ಬಾರಿ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದಾರೆ ಅನಿಸ್ತವೆ ನನ್ಗೇನಂತ ಅರ್ಥ ಆಗ್ತಾ ಇಲ್ಲ. 3 ವರ್ಷ ಬಿಡುಗಡೆ ಮಾಡ್ಕೊಂಡು ಬರ್ತಾ ಇರೋದು ಇವತ್ತಿಲ್ಲ, 3 ವರ್ಷದಿಂದಲೇ ಬಿಜೆಪಿ ಬಿಡುಗಡೆ ಮಾಡ್ಕೊಂಡು ಈ ವರ್ಷ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದಾರೆ. ಏನಕ್ಕಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ಅವ್ರು ಮಾಡ್ತಾರ ಕಾರಣಕ್ಕೆ ಅವರು ಬರೀ ಲೋಕಸಭಾ ಚುನಾವಣೆ ಒಂದು 6 ತಿಂಗಳಲ್ಲಿ ಬರ್ತಾ ಇದ್ರೆ ಆ ಕಾರಣಕ್ಕೆ ಅವರು ಈ ವರ್ಷ ಜಾಸ್ತಿ ಮಾಡ್ತಾರೆ. ಅವ್ರು ಏನಾರ ಮಾಡಲಿ ಟಿಪ್ಪು ಜಯಂತಿ ನಾವು ಆಚರಿಸ್ತೀವಿ, ಆಚರಿಸೋದು ಯಾರು ನಿಲ್ಸಕ್ ಸಾಧ್ಯ ಆಗಲ್ಲ. ಇವತ್ತು ಟಿಪ್ಪು ಜಯಂತಿ ಅವ್ರು ಆಚರಿಸಿ ಎಲ್ಲ ವಿರೋಧ ಮಾಡ್ತಾರಲ್ಲಪ್ಪ ಬಿಜೆಪಿ ಸ್ನೇಹಿತರಿಗೆ ನಿತೀಶ್ ಕುಮಾರ್ ಸಾಹೇಬ್ರೆ. ಇದೇ 2013ರಲ್ಲಿ 2012 ಬಿಜೆಪಿ ಪಕ್ಷ ಬಿಟ್ಟು ಕೆಜೆಪಿ ಪಕ್ಷದವರು ಮನೆ ಯಡಿಯೂರಪ್ಪ ಅವರು ಅವ್ರ ಪಕ್ಷದ ಅಧ್ಯಕ್ಷರು ಇದೇ ಕೆಜೆಪಿ ಪಕ್ಷಕ್ಕೆ ಹೋದ್ರು. ಕೆಜೆಪಿ ಪಕ್ಷಕ್ಕೆ ಹೋಗ್ಬಿಟ್ಟು ಎಲ್ಲಾ ಕಡೆ ಟಿಪ್ಪು ಜಯಂತಿನ ಆಚರಿಸ್ಕೊಂಡ್ರು. ಹಾವೇರಿ ಜಿಲ್ಲೆಯಲ್ಲಿ ಟಿಪ್ಪು ಜಯಂತಿ ಆಚರಿಸ್ಕೊಂಡ್ರು, ಬೆಳಗಾವಿ ಜಿಲ್ಲೆಯಲ್ಲಿ ಟಿಪ್ಪು ಜಯಂತಿ ಆಚರಿಸ್ಕೊಂಡ್ರು, ಬೆಳಗಾವಿ ಮೈಸೂರಲ್ಲಿ ಟಿಪ್ಪು ಜಯಂತಿ ಆಚರಿಸ್ಕೊಂಡ್ರು, ಎಲ್ಲಿ ಸಹ ಟಿಪ್ಪು ಜಯಂತಿ ಆಚರಿಸ್ಕೊಂಡ್ರು. ನೀವು ಆ ಟೈಮಲ್ಲಿ